ಜವಾಬ್ದಾರಿ ಕೊಟ್ಟಿದ್ದಾರೆ, ಗುರುತಿಸ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಗುರುತಿಸಿ ನನ್ನ ಮತ್ತೆ ಬೆಳೆಸಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ನನ್ನ ಜೀವನ ಪೂರ್ತಿ ನಾನು ಮತ್ತೆ ನನ್ನ ಕುಟುಂಬ ಋಣಿಯಾಗಿರ್ತೀವಿ. ಅವ್ರು ಕೊಟ್ಟಂತ ಆಶೀರ್ವಾದ ಶ್ರೀರಕ್ಷೆಯಿಂದ ಇದೇನೋ ಆಶೀರ್ವಾದ ಮಾಡಿದ್ರು, ಶ್ರೀರಕ್ಷ ಅಭಿಮಾನಿಗಳ ಒಂದು ಪ್ರೋತ್ಸಾಹದಿಂದ ನಾನು ಮತ್ತೆ ಬೆಳೆದಿದ್ದೀನಿ. ಅವರೆಲ್ಲರಿಗೂ ನಾನು ಶ್ರೀಗಳಾಗಿರ್ತೀನಿ ಅಷ್ಟೆ. ಪ್ರಯುಕ್ತ ನಮ್ಮ ಪೂಜಾರಿಪಳ್ಳ ಜನಸೇವಾ ಟ್ರಸ್ಟ್ ಮತ್ತು ಮಂಜಣ್ಣ ಅಭಿಮಾನಿಗಳ ವತಿಯಿಂದ ಇವತ್ತು ಆರೋಗ್ಯ ತಪಾಸಣೆ ಶಿಬಿರವನ್ನು ಕಟ್ಟಿದ್ದಾರೆ. ನಮ್ಮ ಕೆಂಪೇಗೌಡ ವೈದ್ಯಕೀಯ ಆಸ್ಪತ್ರೆಯ ವೈದ್ಯರುಗಳು ಮತ್ತು ಸಪ್ತಗಿರಿ ಆಸ್ಪತ್ರೆ ವೈದ್ಯಕೀಯ ಆಸ್ಪತ್ರೆ ಹಲವಾರು ಆಸ್ಪತ್ರೆಯ ವೈದ್ಯರುಗಳೆಲ್ಲ ಬಂದು ಗಾಲೆ 8 ಗಂಟೆಗೆಲ್ಲ ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ. ಅಲ್ಲೇನೆಂದರೆ ಯಾವುದೇ ರೋಗಿಗಳು ಬಂದರೂ ಅವ್ರಿಗೆ ಅಲ್ಲೇ ಉಚಿತವಾಗಿ ಔಷಧಿಗಳನ್ನು ಕೊಡ್ತೀವಿ ಮತ್ತು ಕನ್ನಡಕವನ್ನು ಅಲ್ಲೇ ವಿತರಣೆ ಮಾಡ್ತೀವಿ. ಕನ್ನಡಕವನ್ನು ಕಣ್ಣನ್ನು ಚೆಕ್ ಮಾಡಲಿಕ್ಕೂ ಸಹ ಒಳ್ಳೆಯ ಮಿಷಿನರಿ ಎಲ್ಲ ಕಣ್ಣಿಗೆ ಸಂಬಂಧಪಟ್ಟಂಥ ಮಿಷಿನರಿಗಳು ತರಿಸಿದ್ದೀವಿ. ಅಲ್ಲೇ ಸ್ಮಾರ್ಟ್ ಅಲ್ಲದೆ ಕನ್ನಡಕವನ್ನು ಕೊಡ್ತೀವಿ. ಯಾರಾದರೂ ಆಪರೇಷನ್ ಆಗಬೇಕು ಅಂತ ಇದ್ದರೆ ನಾನು ಮಾಡುವಂಥ ಎಲ್ಲ ಕ್ಯಾಂಪ್ಗಳಲ್ಲೂ ಅಷ್ಟೇ, ಇದು ಮಾಗಡಿ ತಾಲೂಕಿನಲ್ಲಿ 11ನೇ ಕ್ಯಾಂಪ್ ಮಾಡ್ತಾ ಇದ್ದೀನಿ ನಾನು. ಅಲ್ಲಿ ಸಿಗುವಂಥ ರೋಗಿಗಳನ್ನೆಲ್ಲರನ್ನೂ ಇಲ್ಲಿ ಕರ್ಕೊಂಡ್ಬಂದು ಕೆಂಪೇಗೌಡ ಆಸ್ಪತ್ರೆಗೆ ಪೂರ್ಣ ಪ್ರಮಾಣದಲ್ಲಿ ಉಚಿತವಾಗಿ ಅವರಿಗೆಲ್ಲ ಆಪರೇಷನ್ನ ಮಾಡಿ ಅವ್ರ ಮನೆಗೆ ತಲುಪಿಸುವ ಅವ್ರ ಮನೆಗೆ ತಿರುಗ ಬಿಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಅದಲ್ಲದೆ ಏನು ನಾಳೆ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬ ಇರೋದ್ರಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಸುಮಾರು 1,000 ಜನಕ್ಕೆ ಇವತ್ತು ಉಚಿತವಾಗಿ ಅವ್ರಿಗೆ ನಂಬಿಕೆ ಬೇಕಾದಂಥ ಸಾಮಗ್ರಿಗಳನ್ನ ಏನು ಕೆಳಪಟ್ಟಿದ್ದಾರೆ ಮುಸ್ಲಿಂ ಬಾಂಧವರು ಅವ್ರಿಗೂ ಸಹ ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಸಿಂಧು